ನಮಸ್ಕಾರ ನನ್ನ ಜೀವನದಲ್ಲಿ ಡಾಕ್ಟರ್ ರಾಜಕುಮಾರ್ ಬಗ್ಗೆ ನಾನು ಕೂಡ ಕೆಲವು ಮಾತುಗಳು ಆಡುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹೇಳಿದ್ರೆ ನಾನು ಕೂಡ ಏನೋ ಪುಣ್ಯ ಮಾಡಿದೆನ ಕೂಡ ಭಾವಿಸುತ್ತೇನೆ ಡಾಕ್ಟರ್ ರಾಜಕುಮಾರ್ ಅವರು ಸರಳ ಜೀವಿ ಹೌದು ಸಾಮಾನ್ಯನಾಗಿ ಹುಟ್ಟು ಹಿಮಾಲಯ ಎತ್ತರ ಬೆಳೆದ ಒಂದು ವ್ಯಕ್ತಿ ಅಂದ್ರೆ ಅದು ಎಲ್ಲರೂ ಒಪ್ಪಬೇಕಾಗುತ್ತೆ ಈಶ್ವರನ ಮಾತು ನನ್ನ ವಾಣಿ ಅಮೃತವಾಣಿ ಹೇಳ್ತಿರೋ ಏನು ಗೊತ್ತಿಲ್ಲ ನನ್ನ ಮಾತು ಸತ್ಯ ಮಾತಾಗಿದೆ ಏರಣ ದಿನವೇ ಡಾಕ್ಟರ್ ರಾಜಕುಮಾರ್ ಅವರು ಬಿಡುಗಡೆಯಾಗಿ ಬಂದಿದ್ದಾರೆ ಇದು ನನಗೆ ಗೊತ್ತಾಗುವಾಗ ನನ್ನ ಗೆಳೆಯ ಕೆಂಪಯ್ಯ ಐಪಿಎಸ್ ಅವರಿಗೆ ನಾನು ತಿಳಿಸಿದೆ ಅವರು ಅದಕ್ಕೆ ಮೊಳಗೆ ಅವರ ಪತ್ನಿ ಅವರಿಗೆ ತಿಳಿದಿದ್ದಾಗಿ ಅವರು ಹೇಳಿದರು ಈ ತರ ಕಾರ್ಯಕ್ರಮಗಳು ಒಂದರ ಮೇಲೆ ಒಂದಾಗಿ ಡಾಕ್ಟರ್ ರಾಜಕುಮಾರ್ ಅವರು ಹಿಂದಿರುಗಿದರು ಆವಾಗ ನಮ್ಮ ಐಎಎಸ್ ಅಧಿಕಾರಿಯಾಗಿದ್ದ ನಮ್ಮ ಅಲೆಕ್ಸಾಂಡರ್ ಸಾಹೇಬ್ರ ಚೀಫ್ ಸೆಕ್ರೆಟರಿ ಅವರ ಜೊತೆಗೆ ಅವರ ಮನೆಗೆ ನಾನು ನನ್ನ ಪತ್ನಿ ಡಾಕ್ಟರ್ ನಮ್ಮ ಅಲೆಕ್ಸಾಂಡರ್ ಸಾಹೇಬ್ರು ಮತ್ತು ನಮ್ಮ ಸಹಪಾಠಿ ಜೊತೆಗೆ ಡಾಕ್ಟರ್ ರಾಜಕುಮಾರ್ ಅವರ ಮನೆಗೆ ಹೋಗಿ ಅವರ ಹತ್ರ ಭೇಟಿ ಮಾಡಿ ನಮ್ಮ ದೇವಾಲಯದ ಮೇಲೆ ಒಂದು ಕಲ್ಯಾಣ ಇದೆ ಬಹಳ ಸ್ವೀಟ್ ವಾಟರ್ ಅದೊಂದು ಬಾಟಲ್ ತಂದಿದೆ ಆ ನೀರು ಕುಡಿದರೆ ಎಷ್ಟೋ ಕಾಯಿಲೆಗಳು ತೀರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಆ ಬಾಟಲ್ ಅವರು ಕೊಟ್ಟೆ ನಾನು ತೀರ್ಥವಾಗಿ ತಗೊಳ್ತಾನೆ ಯೋಚನೆ ಮಾಡಿದರೆ ಪೂರ್ತಿ ಬಾಟಲ್ ನೀರನ್ನೇ ಒಂದು ಏಕದಂ ಕುಡಿದು ಬಿಟ್ರು ಬಿಸ್ಲೇರಿ ವಾಟರ್ ಕುಡಿಯೋ ಥರ ಆ ತೀರ್ಥವನ್ನೇ ಒಂದು ಬಾಟಲ್ ನೀರನ್ನು ಕುಡಿದು ಸಂತೋಷವಾಯಿತು ಕೂಡ ತನ್ನ ಬಹಳ ಸಂತೋಷಪಟ್ಟರು ಮೋಕ್ಷದ ಮೂಲ ನೀನೆಂದೇ ಇವತ್ತು ಅವರು ನಮ್ಮಲ್ಲಿ ಇಲ್ಲೆಂದರೂ ಕೂಡ ಚಿರಂಜೀವಿಯಾಗಿ ಅವರು ಒಂದು ಮಾದರಿ ಪುರುಷನಾಗಿ ಕಲೆಯಲ್ಲಿ ನಮ್ಮ ತಮಿಳುನಾಡಲ್ಲಿ ರಾಜಕುಮಾರ್ ನಮ್ಮ ಎಂ ಜಿ ಆರ್ ಥರ ಶಿವಾಜಿ ಗಣೇಶನ್ ಥರ ಚಿರಂಜೀವಿಯಾಗಿ ಉಳಿದಿದ್ದಾರೆ ಇವರು ಹೆಸರು ಮೇಲೆ ಮೇಲೆ ಬರಬೇಕೆಂದರೆ ಇದನ್ನು ಕೇಳುವ ವೀಕ್ಷಕರು ಕೂಡ ಕಲಾ ಅಭಿಮಾನ ಇರುವ ರುಚಿ ಇರುವ ತಾವೆಲ್ಲರೂ ಕೂಡ ಅವರು ಹೆಸರು ಕೊಂಡಾಡೋ ಅದೇ ರೀತಿಯಲ್ಲಿ ಅವ್ರ ರೀತಿಯಲ್ಲಿ ನಾವು ಕೂಡ ಬೆಳೆಯಬೇಕು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಕೂಡ ಆಸಕ್ತಿ ಇದೆ ಆ ಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಕಲೆಯಲ್ಲಿ ನೃತ್ಯದಲ್ಲಿ ಬೇರೆ ಬೇರೆ ರಂಗದಲ್ಲಿ ಕೂಡ ಮುಂದೆ ಬರಬೇಕು ಕೂಡ ಒಂದು ಛಲ ಇಟ್ಟುಕೊಂಡು ಮುಂದೆ ಬಂದಿರೆ ಅದುವೇ ಡಾಕ್ಟರ್ ರಾಜಕುಮಾರ್ ಅವರಿಗೆ ನಾವು ಕೊಡುವ ಕೊಡುಗೆಯಾಗಿದೆ ಅಂತ ಕೂಡ ನಾನಾಗಲೂ ಭಾವಿಸ್ತೇನೆ ಆ ರೀತಿಯಲ್ಲಿ ತಾವೆಲ್ಲರೂ ಬೆಳೆಯಬೇಕು ಕೂಡ ಕೋರ್ತಾ ಈ ಸಮಯದಲ್ಲಿ ನಮ್ಮ ಸ್ನೇಹಿತರು ನಮ್ಮ ಕೃಷ್ಣಯ್ಯನವರು ಡಾಕ್ಟರ್ ರಾಜಕುಮಾರ್ ಮೇಲೆ ಸುಮಾರು 30 ವರ್ಷ ಕಾಲ ಅವರ ಜೀವನದ ಚರಿತ್ರವನ್ನು ತಿಳಿದುಕೊಂಡು ಅವರ ಮೇಲೆ ಒಂದು ರಿಸರ್ಚ್ ಮಾಡಿ ಒಂದು ಪಿ ಎಚ್ ಡಿ ಮಾಡುವ ರೀತಿಯಲ್ಲಿ ಅವರ ಜೊತೆಗೆ ಒಡನಾಡಿಯಾಗಿ ಸಣ್ಣ ಹುಡುಗನಾಗಿ ಅವರು ಏನೇನೆಲ್ಲ ಅವರಿಂದ ಕಂಡಿದಾರೋ ನೋಡಿದಾರೋ ಅನುಭವ ಪಟ್ಟಿದಾರೋ ಆಶೀರ್ವಾದ ಪಡೆದಿದಾರೋ ಅದೆಲ್ಲ ಒಂದು ಈ ತರ ದೇಶ ಜನರಕ್ಕೆ ತೋರಿಸಬೇಕು ಅಂತ ಕೂಡ ಇವರು ಪ್ರಯತ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಯಾವುದೇ ರೀತಿಯಲ್ಲಿ ಐಕ್ಯ ಮಾಡಿ ನನ್ನ ಅಭಿಪ್ರಾಯಗಳನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೂ ಕೂಡ ಅವರ ಸಂಗಡಿಗರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ ಒಂದೇ ನೆನಪಲ್ಲಿ ಇಡ್ರಿ ದೇವರಿದ್ದಾರೆ ದೇವರು ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿ ಸದುಪಯೋಗ ಮಾಡೋಣ ನಮ್ಮ ಮೇಲೆ ನೂರಾರು ಜನರು ಕೆಟ್ಟ ಕೆಟ್ಟ ಮಾತುಗಳು ಆಡಬಹುದು ಇಲ್ಲದನ್ನು ಕೂಡ ಗೂಬೆ ಕುಳಿಸಬಹುದು ಅದಕ್ಕೆಲ್ಲ ನಾವು ಸರಿದು ಹೋಗಬಾರದು ಕೆಟ್ಟು ಹೋಗಬಾರದು ಅದಕ್ಕಾಗಿ ಮನಸ್ಸು ನೊಂದುಕೊಂಡು ನಮ್ಮ ಜೀವನವನ್ನು ಕಳ್ಕೊಳ್ಳಬಾರದು ನಮ್ಮಲ್ಲಿ ಎಷ್ಟೇ ಬರಲಿ ಏನೇ ಬರಲಿ ಸತ್ಯ ದಾರಿಯಲ್ಲಿ ನಡೆಯೋಣ ಸತ್ಯವನ್ನೇ ಕೈ ಎತ್ತಿಕೊಳ್ಳೋಣ ಆದ್ದರಿಂದ ಪರಮಾತ್ಮ ನಮಗೆ ಸುಖವನ್ನು ಕೊಡ್ತಾನೆ ಕೂಡ ಡಾಕ್ಟರ್ ರಾಜಕುಮಾರ್ ಹೇಳಿದ ವಿಷಯವನ್ನು ತಮಗೆ ತಿಳಿಸ್ತಾ ನನ್ನ ಮಾತುಗಳು ಮುಗಿಸ್ಕೊಳ್ತಾನೆ ವಂದನೆಗಳು ಓ ನಮಃ ಶಿವಾಯ ಓ ನಮಃ ಶಿವಾಯ ಓ ನಮಃ ಶಿವಾಯ